ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಸೀತಾ ಮಾತೆಯನ್ನು ಬೆದರಿಸಲು ಬಂದ ಶೂರ್ಪಣಕಿಯನ್ನು ಲಕ್ಷ್ಮಣನು ಮೂಗುಗಳು ಕತ್ತರಿಸಿ ವಿರೂಪಗೊಳಿಸಿ ಓಡಿಸುತ್ತಾನೆ ಆಕೆಯು ತನ್ನ ಅಣ್ಣಂದಿರಾದ ಖರದೂಷಣರ ಬಳಿಗೆ ಹೋಗಿ ವಿಲಾಪಿ ವಿಲಪಿಸುತ್ತಾಳೆ ತಮ್ಮ ತಂಗಿಗೆ ಆದ ಸ್ಥಿತಿಯನ್ನು ಕಂಡು ಖರದೂಷಣ ತ್ರಿಶಿರಾದಿಗಳು ಕೂಡಲೇ ದೊಡ್ಡ ಸೇನೆಯನ್ನು ಅಂದರೆ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರೆದುಕೊಂಡು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಶ್ರೀರಾಮನು ಅವರೆಲ್ಲರನ್ನೂ ಚೆಂಡಾಡುತ್ತಾ ಕೊನೆಗೆ ತನ್ನ ಅದ್ಭುತವಾದ ಲೀಲೆಯನ್ನು ತೋರಿಸಿ ಅವರೆಲ್ಲರ ನಡುವೆ ಒಬ್ಬನು ಮತ್ತೊಬ್ಬನಿಗೆ ಶ್ರೀರಾಮನಂತೆ ಕಂಡುಬರುವಂತೆ ಮಾಡಿ ಅವರವರೇ ಹೊಡೆದಾಡಿಕೊಂಡು ಎಲ್ಲರೂ ಸಾಯುವ ಮೂಲಕ ಇಡೀ ಜನಸ್ಥಾನವನ್ನು ರಾಕ್ಷಸರಹಿತವಾಗಿಸಿ ಎಲ್ಲ ಮುನಿಗಳಿಗೂ ದೇವತೆಗಳಿಗೂ ನಿರ್ಭಯವನ್ನು ದಯಪಾಲಿಸುತ್ತಾನೆ ಕರ ದೂಷಣರು ಧ್ವಂಸಮಾದುದನ್ನು ಕಂಡ ಶೂರ್ಪಣಕಿಯು ಲಂಕೆಗೆ ಓಡಿ ಹೋಗಿ ರಾವಣನ ಬಳಿ ಗೋಳಿಟ್ಟಳು ಅವನ ಕ್ರೋಧ ಕೆರಳುವಂತೆ ಮಾಡಿದಳು ಆಕೆಯು ಕೆರಳಿ ನುಡಿಯುತ್ತಾಳೆ ಎಲೈ ಅಣ್ಣ ನೀನು ದೇಶಕೋಶಗಳ ಸುದ್ದಿಯನ್ನೇ ಮರೆತು ಬಿಟ್ಟಿರುವೆ ಹೆಂಡ ಕುಡಿದು ಮೈ ಮರೆತು ಹಗಲಿರುಳು ಬಿದ್ದಿರುತ್ತೀಯೆ ನಿನ್ನ ಶತ್ರುವು ನಿನ್ನ ತಲೆಯ ಮೇಲೆ ಕುಳಿತಿದ್ದಾನೆ ಎಂಬುದರ ತಿಳಿವೇ ಇಲ್ಲ ನೀತಿಯಿಲ್ಲದ ರಾಜ್ಯ ಧರ್ಮವಿಲ್ಲದ ಧನ ಈಶ್ವರಾರ್ಪಣೆಯಿಲ್ಲದ ಸತ್ಕರ್ಮ ವಿವೇಕ ಹುಟ್ಟದಿರುವ ವಿದ್ಯೆ ಇವುಗಳ ಪರಿಣಾಮ ಬರಿಯ ಶ್ರಮವಷ್ಟೇ ಫಲವು ಶೂನ್ಯವಾದುದು ವಿಷಯಗಳ ಸಂಘದಿಂದ ಸನ್ಯಾಸಿ ಸಲಹೆಯಿಂದ ರಾಜ ಅಭಿಮಾನದಿಂದ ಜ್ಞಾನ ಮದಿರಾಪಾನದಿಂದ ಲಜ್ಜೆ ಇಲ್ಲದೆ ಪ್ರೀತಿ ಮದದಿಂದ ಗುಣ ಇವೆಲ್ಲ ಕೆಟ್ಟು ಹಾಳಾಗುತ್ತವೆ ಎಂಬ ನೀತಿಯನ್ನು ನಾನು ಕೇಳಿದ್ದೇನೆ ಶತ್ರು ರೋಗ ಅಗ್ನಿ ಪಾಪ ಒಡೆಯ ಸರ್ಪ ಇವುಗಳನ್ನು ಸಣ್ಣವೆಂದು ಕಡೆಗಣಿಸಬಾರದು ಈ ರೀತಿ ಹೇಳಿ ಶೂರ್ಪಣಕಿಯು ಅನೇಕ ವಿಧದಿಂದ ಪ್ರಲಾಪಿಸತೊಡಗಿದಳು ರಾವಣನ ಸಭೆಯಲ್ಲಿ ಅವಳು ವ್ಯಾಕುಲಳಾಗಿ ಬಿದ್ದುಕೊಂಡು ಅನೇಕ ಪ್ರಕಾರದಿಂದ ಅತ್ತು ಗೋಳಾಡಿ ಎಲ್ಲವೋ ದಶಕಂಠನೇ ನೀನು ಜೀವಂತವಾಗಿರುವಾಗ ನನಗೆ ಇಂತಹ ಸ್ಥಿತಿ ಒದಗಿತಲ್ಲ ಅಯ್ಯೋ ಎಂದು ಕಿರುಚಿದಳು ಶೂರ್ಪಣಕಿಯ ಮಾತುಗಳನ್ನು ಕೇಳಿ ಸಭಾಸದರು ವ್ಯಾಕುಲಗೊಂಡರು ಅವರು ಆಕೆಯ ಕೈ ಹಿಡಿದು ಎಬ್ಬಿಸಿ ಆಕೆಗೆ ಸಮಾಧಾನ ಹೇಳಿದರು ಲಂಕೇಶ್ವರನಾದ ರಾವಣನು ಮುಂದೆ ಬಂದು ನಿನ್ನ ವಿಷಯವನ್ನು ಹೇಳು ಯಾರು ನಿನ್ನ ಕಿವಿಮೂಗುಗಳನ್ನು ಕತ್ತರಿಸಿದರು ಎಂದು ನುಡಿದಾಗ ಅವಳೆಂದಳು ಅಯೋಧ್ಯಾಧಿಪತಿ ದಶರಥ ಕುಮಾರರು ಪುರುಷ ಸಿಂಹದಂತಿದ್ದಾರೆ ಅವರು ಬೇಡೆಯಾಡಲು ಕಾಡಿಗೆ ಬಂದಿರುವರು ನಾನು ಅವರ ಉದ್ದೇಶವನ್ನು ತಿಳಿದುಕೊಂಡಿರುವೆನು ಅವರು ಈ ಭೂಮಿಯ ಮೇಲೆ ರಾಕ್ಷಸ ಸಂತತಿಯನ್ನೇ ಇಲ್ಲವಾಗಿಸುವಂತೆ ಕಾಣುತ್ತದೆ ರಾವಣ ಅವರ ಭುಜ ಬಲದ ನೆರವಿನಿಂದ ಮುನಿಗಳು ನಿರ್ಭಯರಾಗಿ ಸಂಚರಿಸುತ್ತಿದ್ದಾರೆ ಅವರು ಮೇಲ್ನೋಟಕ್ಕೆ ಬಾಲಕರಂತಿದ್ದಾರೆ ಆದರೆ ಅವರು ನಿಜವಾಗಿ ಕಾಲ ಸ್ವರೂಪರು ಅವರು ಪರಮ ಧೀರರು ಶ್ರೇಷ್ಠ ಧನುರ್ಧರರು ಅನೇಕ ಸಂಪನ್ನರು ಆಗಿದ್ದಾರೆ ಆ ಅಣ್ಣ ತಮ್ಮಂದಿರಿಬ್ಬರ ಬಲ ಪರಾಕ್ರಮಗಳು ಅಪ್ರತಿಮ ಅತುಲನೀಯ ಅವರು ದುಷ್ಟರ ವಧೆಯಲ್ಲಿ ನಿರತರಾಗಿದ್ದಾರೆ ಸುರ ಮುನಿಗಳಿಗೆ ಸುಖದಾಯಕರಾಗಿದ್ದಾರೆ ಅವರಲ್ಲಿ ಹಿರಿಯವನ ಹೆಸರು ರಾಮ ಎಂದು ಅವನು ಲಾವಣ್ಯ ನಿಧಿಯಾಗಿದ್ದು ಅವನೊಡನೆ ಒಂದು ತರುಣಿಯಾದ ಚಂದುಳ್ಳಿ ಹೆಣ್ಣುಗಿದೆ ವಿಧಾತನು ಸೌಂದರ್ಯವೆಲ್ಲವನ್ನೂ ಒಂದೆಡೆ ಸೇರಿಸಿ ಅವಳನ್ನು ಸೃಷ್ಟಿಸಿರುವನು ಶತಕೋಟಿ ರತಿಯನ್ನು ಅವಳ ಮುಂದೆ ನಿವಾಳಿಸಿ ಎಸೆದು ಬಿಡಬೇಕು ಅಂತಹ ಚೆಲುವು ಆಕೆಯದು ಆತನ ತಮ್ಮನೇ ನನ್ನ ಕಿವಿಮೂಗುಗಳನ್ನು ಕತ್ತರಿಸಿದವನು ನಾನು ನಿನ್ನ ತಂಗಿ ಎಂದು ಕೇಳಿ ಅವನು ನನ್ನನ್ನು ಗೇಲಿ ಮಾಡತೊಡಗಿದನು ಹೀಯಾಳಿಸಿದನು ನನ್ನ ಅಕ್ರಂದನವನ್ನು ಕೇಳಿ ಕರದೂಷಣರು ನನ್ನ ನೆರವಿಗೆ ಧಾವಿಸಿ ಬಂದರು ಆದರೆ ಅವರ ಸಮಸ್ತ ಸೈನ್ಯವನ್ನು ಆ ರಾವನೆಂಬುವವನು ಓರ್ವನೇ ಕ್ಷಣ ಮಾತ್ರದಲ್ಲಿ ಸಂಹರಿಸಿಬಿಟ್ಟನು ಕರ ದೂಷಣ ತ್ರಿಶಿರರು ವಧೆಯಾದುದನ್ನು ಕೇಳಿ ರಾವಣನ ಕೋಪವು ನಕಶಿಕಾಂತ ವ್ಯಾಪಿಸಿತು ರಾವಣನು ಶೂರ್ಪಣಕಿಯನ್ನು ಸಮಾಧಾನಪಡಿಸಿ ತನ್ನ ಶಕ್ತಿಯನ್ನು ಕೊಚ್ಚಿಕೊಂಡನು ಆದರೆ ಅವನು ಮನದಲ್ಲೇ ಅತೀವ ಚಿಂತಾಕ್ರಾಂತನಾಗಿ ಅಂತಃಪುರವನ್ನು ಸೇರಿದನು ಅವನಿಗೆ ಇಡೀ ರಾತ್ರಿ ನಿದ್ದೆಯೇ ಹತ್ತಲಿಲ್ಲ ಅವನು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದನು ಸುರ ನರ ಅಸುರ ನಾಗ ಖಗ ಇವರಲ್ಲಿ ನನ್ನ ಸೇವಕರನ್ನು ಸರಿಗಟ್ಟುವವರು ಯಾರೂ ಇಲ್ಲ ಖರದೂಷಣನಾದರೂ ನನ್ನಷ್ಟೇ ಬಲಶಾಲಿಗಳು ಅವರನ್ನು ಭಗವಂತನಲ್ಲದೆ ಬೇರಾರು ತಾನೇ ಕೊಲ್ಲಬಲ್ಲರು ಸುರರಂಜಕನು ಭೂಭಾರ ಭಂಜಕನೂ ಆದ ಭಗವಂತನೇ ಏನಾದರೂ ಅವತಾರವೆತ್ತಿದ್ದರೆ ನಾನು ಹಠದಿಂದ ಆತನ ಮೇಲೆ ವೈರ ಸಾಧಿಸುತ್ತೇನೆ ಪ್ರಭುವಿನ ಬಾಣದಿಂದ ಪ್ರಾಣತ್ಯಾಗ ಮಾಡಿ ಭವಸಾಗರವನ್ನು ದಾಟುತ್ತೇನೆ ಈ ತಾಮಸ ಶರೀರದಿಂದಲಂತೂ ಭಜನೆ ಸಾಗದು ಆದ್ದರಿಂದ ತ್ರಿಕರಣಪೂರ್ವಕ ಇದೇ ನಿಶ್ಚಯವು ಒಂದು ಪಕ್ಷ ಅವರು ಮಾನವ ಮಾತ್ರರಾದ ರಾಜಕುಮಾರರಾಗಿದ್ದರೆ ಅವರಿಬ್ಬರನ್ನು ರಣದಲ್ಲಿ ಗೆದ್ದು ಅವರ ಹೆಣ್ಣನ್ನು ಕದ್ದು ತರುತ್ತೇನೆ ಈ ವಿಧವಾಗಿ ಯೋಚಿಸಿ ರಾವಣನು ಒಬ್ಬಂಟಿಗನಾಗಿ ರಥವನ್ನೇರಿ ಸಮುದ್ರ ತೀರದಲ್ಲಿ ವಾಸಿಸುತ್ತಿದ್ದ ಮಾರೀಚನ ಬಳಿಗೆ ಹೋದನು ಶಿವನು ಹೇಳುತ್ತಾನೆ ಉಮಾ ಇಲ್ಲಿ ಶ್ರೀರಾಮಚಂದ್ರನು ಒಂದು ಯುಕ್ತಿಯನ್ನು ಹುಡಿದನು ಆ ಸುಂದರ ಕಥೆಯನ್ನು ಕೇಳು ಲಕ್ಷ್ಮಣನು ಕಂದಮೂಲ ಫಲಗಳನ್ನು ತರಲು ಕಾಡಿಗೆ ತೆರಳಿದಾಗ ಕೃಪಾನಿಧಾನನಾದ ಶ್ರೀರಾಮನು ನಕ್ಕು ಜಾನಕಿಯಲ್ಲಿ ಹೇಳಿದನು ಪತಿವ್ರತ ಶಿರೋಮಣಿಯಾದ ಸುಶೀಲೆ ಪ್ರಿಯೆ ಕೇಳು ಈಗ ನಾನೊಂದು ಮನೋಹರವಾದ ಮಾನವ ಲೀಲೆಯನ್ನು ಮಾಡುತ್ತೇನೆ ಆದ್ದರಿಂದ ನೀನು ನಾನು ರಕ್ಕಸರನ್ನು ಸಂಹರಿಸುವ ತನಕ ನೀನು ಅಗ್ನಿಯಲ್ಲಿ ವಾಸವಾಗಿರು ಶ್ರೀರಾಮಚಂದ್ರನು ಈ ವಿಧವಾಗಿ ತಿಳಿಸಿದ ಮೇಲೆ ಸಾಧ್ವಿಯಾದ ಸೀತಾದೇವಿಯು ಪ್ರಭುವಿನ ಚರಣಗಳನ್ನು ಹೃದಯದಲ್ಲಿ ಧರಿಸಿಕೊಂಡು ಅಗ್ನಿಯಲ್ಲಿ ಬೆರೆತು ಹೋದಳು ಸೀತೆಯು ಶ್ರೀರಾಮನ ಬಳಿಯಲ್ಲಿ ತನ್ನ ಛಾಯಾ ಮೂರ್ತಿಯನ್ನು ಇರಿಸಿದಳು ಅದು ಅವಳಂತೆಯೇ ಇದ್ದು ಶೀಲ ಸ್ವಭಾವ ರೂಪ ಮತ್ತು ವಿನಮ್ರಳು ವಿನಮ್ರತೆಯು ಅವಳ ಹಾಗೆಯೇ ಇತ್ತು ಭಗವಂತನು ರಚಿಸಿದ ಈ ಲೀಲೆಯನ್ನು ಲಕ್ಷ್ಮಣನೂ ಕೂಡ ಅರಿಯದೇ ಹೋದನು ಪರಾಯಣನು ನೀಚನೂ ಆದ ರಾವಣನು ಮಾರೀಚನ ಬಳಿಗೆ ಹೋಗಿ ಅವನಿಗೆ ಶಿರಬಾಗಿ ನಮಿಸಿದನು ನೀಚನ ಬಾಗುವಿಕೆ ಅಂದರೆ ನಮೃತೆಯು ಅತ್ಯಂತ ದುಃಖಕಾರಕವೇ ಆಗಿರುತ್ತದೆ ಅಂಕುಶ ಬಿಲ್ಲು ಹಾವು ಬೆಕ್ಕು ಇವುಗಳು ಯಾವಾಗಲೂ ಬಾಗಿರುವುದಿಲ್ಲವೇ ಹಾಗೆಯೇ ದುಷ್ಟನ ಮಧುರವಾಣಿಯೂ ಕೂಡ ಅಕಾಲ ಕುಸುಮದಂತೆ ಭಯಂಕರವೂ ಉತ್ಪಾತ ಸೂಚಕವೂ ಆಗಿರುತ್ತದೆ ಮಾರೀಚನು ತಲೆಬಾಗಿದ ರಾವಣನನ್ನು ಆಧರಿಸಿ ಪ್ರೇಮದಿಂದ ಕೇಳಿದನು ಅಯ್ಯ ನಿನ್ನ ಮನಸ್ಸು ಏಕೆ ಇಷ್ಟೊಂದು ವ್ಯಗ್ರಗೊಂಡಿದೆ ನೀನು ಏಕಾಕಿಯಾಗಿ ಏಕೆ ಬಂದಿರುವೆ ಭಾಗ್ಯಹೀನಾದ ರಾವಣನು ಎಲ್ಲ ಕಥೆಯನ್ನು ಹೆಮ್ಮೆಯಿಂದ ಹೇಳಿಕೊಂಡನು ಮತ್ತೆ ಹೇಳಿದನು ನೀನು ಮೋಸ ಮಾಡುವ ಕಪಟ ಮಾಯಾ ಮೃಗನಾಗು ಅದರ ನೆರವಿನಿಂದ ನಾನು ಆ ರಾಜಕುಮಾರಿಯನ್ನು ಅಪಹರಿಸುತ್ತೇನೆ ಅದಕ್ಕೆ ಮಾರೀಚನು ಹೇಳಿದನು ಎಲೈ ದಶಕಂಠನೆ ಕೇಳು ರಾಮನು ನರರೂಪಧಾರಿಯಾದ ಚರ ಅಚರಗಳ ಒಡೆಯನು ಪ್ರಭುವು ಅವನೊಡನೆ ವೈರ ಕಟ್ಟಿಕೊಳ್ಳಬೇಡ ಅವನ ಸಂಕಲ್ಪದಂತೆ ಜೀವಿಗಳ ಹುಟ್ಟು ಸಾವುಗಳು ಜರುಗುವವು ಈ ರಾಜಕುಮಾರರೇ ವಿಶ್ವಾಮಿತ್ರನ ಯಾಗರಕ್ಷಣೆಗಾಗಿ ಹೋಗಿದ್ದರು ಆಗ ಈ ರಘುನಾಥನು ನನ್ನ ಮೇಲೆ ಒಂದು ಮೊಂಡು ಬಾಣವನ್ನು ಪ್ರಯೋಗಿಸಿದ್ದನು ಅದರಿಂದ ನಾನು ಕ್ಷಣ ಮಾತ್ರದಲ್ಲಿ ನೂರು ಯೋಜನ ದೂರಕ್ಕೆ ಹೋಗಿ ಬಿದ್ದೆ ಆದ್ದರಿಂದ ಅವನೊಡನೆ ವೈರ ಕಟ್ಟಿಕೊಳ್ಳುವುದು ಶ್ರೇಯಸ್ಕರವಲ್ಲ ಈಗ ನನ್ನ ದೆಸೆಯಂತೂ ಭೃಂಗ ಬಿಟ್ಟಿದೆ ಈಗ ನನಗೆ ಎಲ್ಲೆಲ್ಲೂ ರಾಮ ಲಕ್ಷ್ಮಣರೇ ಕಾಣುತ್ತಿದ್ದಾರೆ ಅಯ್ಯ ಅವರು ನಿಜವಾಗಿ ಮಾನವ ಮಾತ್ರರೆಂದೇ ತಿಳಿದುಕೊಂಡರೂ ಸಾಟಿ ಇಲ್ಲದ ಶೂರರಾಗಿದ್ದಾರೆ ಅಂತಹವರನ್ನು ಎದುರು ಹಾಕಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಸಿಗಲಾರದು ತಾಟಕ್ಕೆ ಸುಬಾಹುಗಳು ಆ ರಾಮನ ಕೈಯಿಂದಲೇ ಸತ್ತರು ಶಿವಧನುರ್ಭಂಗ ಮಾಡಿದ ಮಹಾವೀರನು ಅವನೇ ಕರದೂಷಣ ತ್ರಿಶಿರರನ್ನು ಸಂಹರಿಸಿದವನು ಅವನೇ ಅಂತಹ ಪ್ರಚಂಡ ಪರಾಕ್ರಮಿಯು ಕೇವಲ ಮನುಷ್ಯನಾಗಿರಬಲ್ಲನೆ ಆದ್ದರಿಂದ ನೀನು ಕುಲದ ಕುಶಲವನ್ನು ಗಮನಿಸಿಕೊಂಡು ಮನೆಗೆ ಮರಳುವುದು ಒಳಿತು ಇದನ್ನು ಕೇಳಿದೊಡನೆಯೇ ರಾವಣನು ಭಗ್ಗನೆ ಉರಿದು ಬಿದ್ದನು ಮಾರೀಚನನ್ನು ಅನೇಕ ವಿಧವಾಗಿ ಬೈದನು ಎಲೆ ಮರುಳೆ ನೀನು ಗುರುವಿನಂತೆ ನನಗೆ ಜ್ಞಾನಬೋಧ ಮಾಡುತ್ತಿರುವೆಯಲ್ಲ ಈ ಪ್ರಪಂಚದಲ್ಲಿ ನನಗೆ ಸಾಟಿಯಾಗುವ ಯೋಧನು ಯಾರಿದ್ದಾನೆ ಹೇಳು ಆಗ ಮಾರೀಚನು ಮನದಲ್ಲೇ ಎಣಿಕೆ ಹಾಕಿದನು ಶಸ್ತ್ರಧಾರಿ ಮರ್ಮಗ್ನ ಅಂದರೆ ಗುಟ್ಟನ್ನು ತಿಳಿದವನು ಸಮರ್ಥನಾದ ಒಡೆಯ ಮೂರ್ಖ ಶ್ರೀಮಂತ ವೈದ್ಯ ಭಟ್ಟಂಗೆ ಅಂದರೆ ಹೊಗಳು ಭಟ್ಟ ಅಡಿ ಕವಿ ಅಡಿಗೆಯವನು ಹೀಗೆ ಈ ಒಂಬತ್ತು ಜನರೊಂದಿಗೆ ವೈರ ಕಟ್ಟಿಕೊಳ್ಳುವುದು ಕ್ಷೇಮವಲ್ಲ ಎರಡೂ ಕಡೆಗಳಲ್ಲೂ ತನಗೆ ಮರಣವೇ ಎಂಬುದನ್ನು ಮನಗಂಡು ಮಾರೀಚನು ಶ್ರೀರಾಮನಿಗೆ ಶರಣು ಹೋಗುವುದೇ ಲೇಸು ಎಂದುಕೊಂಡನು ರಾವಣನ ಮಾತನ್ನು ಕೇಳದಿದ್ದರೆ ಈ ದುರ್ಮಾರ್ಗಿಯು ನನ್ನನ್ನು ಕೊಂದು ಬಿಡುವನು ಆದ್ದರಿಂದ ರಘುನಾಥನ ಬಾಣದಿಂದಲೇ ಏಕೆ ಸಾಯಬಾರದು ಈ ವಿಧವಾಗಿ ಮನಸ್ಸಿನಲ್ಲೇ ಯೋಚಿಸಿ ರಾವಣನನ್ನು ಅನುಸರಿಸಿದನು ಅವನಿಗೆ ಶ್ರೀರಾಮನ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿತ್ತು ಇಂದು ನಾನು ನನ್ನ ಪರಮ ಸ್ನೇಹಿ ಶ್ರೀರಾಮಚಂದ್ರನ ದರ್ಶನ ಪಡೆಯುವೆನಲ್ಲ ಎಂಬ ಹರ್ಷ ಅವನ ಹೃದಯದಲ್ಲಿ ತುಂಬಿ ಹೋಗಿತ್ತು ಆದರೆ ಆ ಹಿಗ್ಗನ್ನು ರಾವಣನ ಮುಂದೆ ತೋರಿಸಿಕೊಳ್ಳಲಿಲ್ಲ ಮಾರೀಚನು ತನ್ನಲ್ಲೇ ಆಲೋಚಿಸತೊಡಗಿದನು ನನಗೆ ಪರಮಪ್ರಿಯತಮನಾದ ಸ್ವಾಮಿಯನ್ನು ನೋಡಿ ನನ್ನ ಕಣ್ಣುಗಳನ್ನು ಸಫಲವಾಗಿಸಿಕೊಂಡು ಸುಖಿಯಾಗುವೆನು ಸೀತಾ ಲಕ್ಷ್ಮಣರೊಂದಿಗೆ ಕೂಡಿರುವ ಕೃಪಾಳುವಾದ ಶ್ರೀರಾಮಚಂದ್ರನ ಚರಣಗಳಲ್ಲಿ ನನ್ನ ಮನಸ್ಸನ್ನು ನೆಡುತ್ತೇನೆ ಆ ಶ್ರೀಹರಿ ರಾಮನು ಕ್ರೋಧವೂ ಕೂಡ ಆ ಶ್ರೀಹರಿ ರಾಮನ ಜೊತೆಗೆ ಆ ರಾಮನ ಕುರಿತು ಕ್ರೋಧವೂ ಕೂಡ ಮೋಕ್ಷದಾಯಕವೇ ಅವನು ಸ್ವತಂತ್ರನಾಗಿದ್ದರೂ ಭಕ್ತಿಗೆ ವಶನು ಆಹಾ ಅಂತಹ ಆನಂದ ಸಾಗರನಾದ ಶ್ರೀಹರಿಯು ಇಂದು ಸ್ವತಃ ಬಾಣವನ್ನು ಹೂಡಿ ನನ್ನನ್ನು ವಧಿಸುವನು ಮೃಗರೂಪದಿಂದ ನಾನು ಓಡುತ್ತಿರುವಾಗ ಧನುರ್ಬಾಣಗಳನ್ನು ಕೈಯಲ್ಲಿ ಧರಿಸಿದ ಶ್ರೀರಾಮಚಂದ್ರನು ನನ್ನನ್ನು ಬೆನ್ನಟ್ಟುತ್ತಿರುವುದನ್ನು ನಾನು ಪುನಃ ಪುನಃ ನೋಡುತ್ತಿರುವೆನು ಆದ್ದರಿಂದ ನನ್ನಂತಹ ಧನ್ಯರು ಬೇರೆ ಯಾರಿರಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरणभवभयद श्रीराम Shri Ram, Shri Ram, Shri Ram.